ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಉತ್ಸವ ಈ ಸಲ ಅಕ್ಟೋಬರ್ 15 ರಿಂದ 24 ರ ತನಕ ನಡೆಯಲಿದೆ ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಗಜಪಯಣಕ್ಕೆ ಈಗಾಗಲೇ ಚಾಲನೆ ದೊರೆತಿದ್ದು ಆನೆಗಳು ಕಾಡಿನಿಂದ ನಾಡಿನತ್ತ ಹೆಜ್ಜೆ ಇಟ್ಟಿವೆ ಪ್ರತಿ ಬಾರಿಯಂತೆ ಈ ಬಾರಿಯೂ 14 ಆನೆಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಫೈನಲ್ ಮಾಡಿದ್ದು ಮೊದಲ ಹಂತದಲ್ಲಿ 9 ಆನೆಗಳು ಆಗಮಿಸಿದರೆ ಎರಡನೇ ಹಂತದಲ್ಲಿ 5 ಆನೆಗಳು ಆಗಮಿಸಲಿವೆ ಅಭಿಮನ್ಯು ವಿಜಯ ವರಲಕ್ಷ್ಮಿ ಅರ್ಜುನ ಧನಂಜಯ ಮಹೇಂದ್ರ ಭೀಮ ಗೋಪಿ ಪ್ರಶಾಂತ ಸುಗ್ರೀವ ಕಂಜನ್ ರೋಹಿತ್ ಲಕ್ಷ್ಮಿ ಹಿರಣ್ಯ ಆನೆಗಳು ದಸರಾದಲ್ಲಿ ಭಾಗವಹಿಸಲಿವೆ ಈ ಪೈಕಿ ಕಂಜನ್ ರೋಹಿತ್ ಲಕ್ಷ್ಮಿ ಹಿರಣ್ಯ ಆನೆಗಳು ಮೊದಲ ಬಾರಿಗೆ ದಸರಾದಲ್ಲಿ ಭಾಗವಹಿಸುತ್ತಿವೆ ಈಗಾಗಲೇ ಅಭಿಮನ್ಯು ವಿಜಯ ಅರ್ಜುನ ಧನಂಜಯ ಭೀಮ ಮಹೇಂದ್ರ ಕಂಜನ್ ಹಿರಣ್ಯ ವರಲಕ್ಷ್ಮಿ ಆನೆಗಳು ಮೈಸೂರಿನಂತ ಪಯಣ ಬೆಳೆಸಿವೆ ಎರಡನೇ ಹಂತದಲ್ಲಿ ಗೋಪಿ ಲಕ್ಷ್ಮಿ ರೋಹಿತ್ ಪ್ರಶಾಂತ್ ಸುಗ್ರೀವ ಆನೆಗಳು ಆಗಮಿಸಲಿವೆ ಆನೆಗಳ ಜೊತೆ ಕಾವಾಡಿಗರು ಮತ್ತು ಮಾವುತರ ಹೆಸರು ಕೂಡ ಅಂತಿಮ ಮಾಡಲಾಗಿದೆ ಈ 14 ಆನೆಗಳ ಹೆಸರು ಮತ್ತು ಪರಿಚಯವನ್ನು ನೋಡುವುದಾದರೆ ಚಿತ್ರತನಕ್ಕೆ ಹೆಸರಾಗಿರುವ ಪುಂಡಾನೆಗಳ ಪಾಲಿಗೆ ಕಂಟಕವಾಗಿರುವ ಅಭಿಮನ್ಯುವಿಗೆ 57 ವರ್ಷ ವಯಸ್ಸು ಮತ್ತಿಗೋಡು ಆನೆ ಶಿಬಿರದಿಂದ ಆಗಮಿಸುತ್ತಿರುವ ಈ ಇದರ ಎತ್ತರ 2.74 ಮೀಟರ್ ಆಗಿದ್ದು 4700 ರಿಂದ 500 ಕಿಲೋ ತೂಕ ಇದೆ ವಸಂತ ಇದರ ಮಾವುತರಾಗಿದ್ದಾರೆ ರಾಜು ಇದರ ಕಾವಾಡಿಯಾಗಿದ್ದಾರೆ ಮತ್ತೊಂದು ಆನೆ ಅರ್ಜುನ ಇದು ಈಗಾಗಲೇ ಹಲವು ಬಾರಿ ಅಂಬಾರಿಯನ್ನು ಹೊತ್ತು ನಿರುತ್ತಿಯಾಗಿದೆ ಅರ್ಜುನ ಈ ಗಂಡಾನೆಯ ವಯಸ್ಸು 65 ಬಳ್ಳೆ ಶಿಬಿರದಿಂದ ಆಗಮಿಸುತ್ತಿದೆ ಇದರ ಎತ್ತರ 2.88 ಮೀಟರ್ ತೂಕ 5800 ರಿಂದ 6000 ಕಿಲೋ ವಿನು ಇದರ ಮಾವುತರಾಗಿದ್ದಾರೆ ರಾಜು ಅದರ ಕಾವಾಡಿಯಾಗಿದ್ದಾರೆ ಧನಂಜಯ ಆನೆ 49 ವರ್ಷ ದುಬಾರೆ ಆನೆ ಶಿಬಿರದಿಂದ ಆಗಮಿಸುತ್ತಿದೆ 2.80 ಮೀಟರ್ ಎತ್ತರವಿದೆ 4000 ರಿಂದ 4200 ಕಿಲೋ ತೂಕ ಇದೆ ಭಾಸ್ಕರ್ ಇದರ ಮಾವುತರಾಗಿದ್ದರೆ ರಾಜಣ್ಣ ಕಾವಾಡಿಯಾಗಿದ್ದಾರೆ ಮಹೇಂದ್ರ ಮತ್ತೊಂದು ಆನೆ 40 ವರ್ಷ ವಯಸ್ಸು ಮತ್ತಿಗೋಡು ಆನೆ ಶಿಬಿರದಿಂದ ಬರುತ್ತಿದೆ 2.75 ಮೀಟರ್ ಎತ್ತರ ಇದ್ದು 3800 ರಿಂದ 4200 ಕಿಲೋ ತೂಕ ಇದೆ ರಾಜಣ್ಣ ಇದರ ಮಾವುತರಾಗಿದ್ದರೆ ಮಲ್ಲಿಕಾರ್ಜುನ ಇದರ ಕಾವಾಡಿಯಾಗಿದ್ದಾರೆ ಭೀಮ ಗಂಡಾನೆ ವಯಸ್ಸು 23 ಮತ್ತಿಗೋಡು ಆನೆ ಶಿಬಿರದಿಂದ ಆಗಮಿಸುತ್ತಿದ್ದು 2.85 ಮೀಟರ್ ಎತ್ತರವಿದೆ 3800 ರಿಂದ 4200 ಕಿಲೋ ತೂಕ ತೂಗುತ್ತದೆ ಗುಂಡ ಇದರ ಮಾವುತರಾಗಿದ್ದರೆ ನಂಜುಂಡ ಇದರ ಕಾವಾಡಿಯಾಗಿದ್ದಾರೆ ಮತ್ತೊಂದು ಆನೆ ಸುಗ್ರೀವ ಇದರ ವಯಸ್ಸು 41 ದುಬಾರೆ ಆನೆ ಶಿಬಿರದಿಂದ ಆಗಮಿಸುತ್ತಿದ್ದು 2.77 ಮೀಟರ್ ಎತ್ತರವಿದೆ 4000 ರಿಂದ 4100 ಕಿಲೋ ತೂಕ ಇದೆ ಶಂಕರ್ ಮಾವುತರಾಗಿದ್ದರೆ ಹರೀಶ್ ಕಾವಾಡಿಯಾಗಿದ್ದಾರೆ ಗೋಪಿ ಗಂಡಾನೆಯ ವಯಸ್ಸು 41 ದುಬಾರೆ ಆನೆ ಶಿಬಿರದಿಂದ ಆಗಮಿಸುತ್ತಿದ್ದು 2.85 ಮೀಟರ್ ಎತ್ತರ 3700 ರಿಂದ 3800 ಕಿಲೋ ತೂಕ ತೂಗುತ್ತದೆ ನವೀನ್ ಇದರ ಮಾವುತರಾಗಿದ್ದರೆ ಶಿವು ಇದರ ಕಾವಾಡಿಯಾಗಿದ್ದಾರೆ ಪ್ರಶಾಂತ್ ಎಂಬ ಗಂಡಾನೆಗೆ 50 ವರ್ಷ ವಯಸ್ಸಾಗಿದ್ದು ದುಬಾರೆ ಆನೆ ಶಿಬಿರದಿಂದ ಆಗಮಿಸುತ್ತಿದೆ ಇದರ ಎತ್ತರ 3 ಮೀಟರ್ ಇದ್ದು 4000 ರಿಂದ 4200 ಕಿಲೋ ತೂಕ ಹೊಂದಿದೆ ಚಿನ್ನಪ್ಪ ಇದರ ಮಾವುತರಾಗಿದ್ದರೆ ಚಂದ್ರ ಇದರ ಕಾವಾಡಿಯಾಗಿದ್ದಾರೆ ಕಂಜನ್ ಎಂಬ ಗಂಡಾನೆಯು 24 ವರ್ಷ ವಯಸ್ಸು ಕಂಜನ್ ಎಂಬ ಗಂಡಾನೆಗೆ 24 ವರ್ಷ ವಯಸ್ಸು ದುಬಾರೆ ಆನೆ ಶಿಬಿರದಿಂದ ಆಗಮಿಸುತ್ತಿದ್ದು 2.62 ಮೀಟರ್ ಎತ್ತರ ಮತ್ತು 3700 ರಿಂದ 3900 ಕಿಲೋ ತೂಕ ಹೊಂದಿದೆ ವಿಜಯ ಇದರ ಮಾವುತರಾಗಿದ್ದರೆ ಮಣಿಕಂಠ ಇದರ ಕಾವಾಡಿಯಾಗಿದ್ದಾರೆ ರೋಹಿತ್ ಎಂಬ ಗಂಡಾನೆ ವಯಸ್ಸು 21 ರಾಮಪುರ ಆನೆ ಶಿಬಿರದಿಂದ ಆಗಮಿಸುತ್ತಿದ್ದು 2.70 ಮೀಟರ್ ಎತ್ತರ ಮತ್ತು 2900 ರಿಂದ 3000 ಕಿಲೋ ತೂಕ ಹೊಂದಿದೆ ಮಹಾದೇವ ಇದರ ಮಾವುತರಾಗಿದ್ದರೆ ಮಣಿ ಇದರ ಕಾವಾಡಿಯಾಗಿದ್ದಾರೆ ವಿಜಯ ಎಂಬ ಹೆಣ್ಣಾನೆ ವಯಸ್ಸು 63 ವರ್ಷ ದುಬಾರೆ ಆನೆ ಶಿಬಿರದಿಂದ ಆಗಮಿಸುತ್ತಿದ್ದು ಇದರ ಎತ್ತರ 2.44 ಮೀಟರ್ ಆಗಿದೆ
3,250 ರಿಂದ 3,500 ಕಿಲೋ ತೂಕ ಹೊಂದಿದೆ. ಭೋಜಪ್ಪ ಇದರ ಮಾವುತರಾಗಿದ್ದಾರೆ. ಭರತ್ ಇದರ ಕಾವಾಡಿಯಾಗಿದ್ದಾರೆ. ವರಲಕ್ಷ್ಮಿ ಹೆಣ್ಣಾನೆಯ ವಯಸ್ಸು 67. ಭೀಮನಕಟ್ಟೆ ಆನೆ ಶಿಬಿರದಿಂದ ಆಗಮಿಸುತ್ತಿದೆ. ಇದರ ಎತ್ತರ 2.36 ಮೀಟರ್ ಇದ್ದು 3,300 ರಿಂದ 3,500 ಕಿಲೋ ತೂಕ ತೂಗುತ್ತದೆ. ರವಿ ಇದರ ಮಾವುತರಾಗಿದ್ದಾರೆ. ಲವ ಇದರ ಕಾವಾಡಿಯಾಗಿದ್ದಾರೆ. ಲಕ್ಷ್ಮಿ ಎಂಬ ಹೆಣ್ಣಾನೆ ವಯಸ್ಸು 52 ವರ್ಷ. ದೊಡ್ಡ ಹರವೆ ಆನೆ ಶಿಬಿರದಿಂದ ಆಗಮಿಸುತ್ತಿದ್ದು 2.52 ಮೀಟರ್ ಎತ್ತರವಿದೆ. 3,000 ರಿಂದ 3,200 ಕಿಲೋ ತೂಕ ಹೊಂದಿದೆ. ರವಿ ಇದರ ಮಾವುತರಾಗಿದ್ದಾರೆ. ಮಂಜು ಇದರ ಕಾವಾಡಿಯಾಗಿದ್ದಾರೆ. ಹಿರಣ್ಯ ಎಂಬ ಹೆಣ್ಣಾನೆಗೆ 42 ವರ್ಷ ವಯಸ್ಸು. ರಾಮಾಪುರ ಆನೆ ಶಿಬಿರದಿಂದ ಆಗಮಿಸುತ್ತಿದ್ದು 2.5 ಮೀಟರ್ 3,000 ರಿಂದ 3,200 ಕಿಲೋ ತೂಕ ಹೊಂದಿದೆ. ಚಂದ್ರಶೇಖರ್ ಇದರ ಮಾವುತರಾಗಿದ್ದಾರೆ. ಹನ್ಸೂರ್ ಇದರ ಕಾವಾಡಿಯಾಗಿದ್ದಾರೆ. ಇವಿಷ್ಟು ಮೈಸೂರು ದಸರಾಕ್ಕೆ ಆಗಮಿಸುತ್ತಿರುವ ಆನೆಗಳ ಪರಿಚಯ. ಎಲ್ಲರಿಗೂ ನಮಸ್ಕಾರ.